ಕ್ರಿಕೆಟ್ನಲ್ಲಿ ಜನರೇಷನ್ ಅನ್ನೋದು ಇರುತ್ತೆ. ಒಂದು ಜನರೇಷನ್ನಲ್ಲಿ ಮಿಂಚಿದ ಆಟಗಾರರು ಮತ್ತೊಂದು ಜನರೇಷನ್ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸಚಿನ್, ಸೆಹ್ವಾಗ್, ಗಂಗೂಲಿ ಅವರದ್ದು ಒಂದು ಜನರೇಷನ್, ಆದರೆ ವಿರಾಟ್, ರೋಹಿತ್ ಶರ್ಮಾ ಅವರದ್ದು ಮತ್ತೊಂದು ಜನರೇಷನ್. ಕ್ರಿಕೆಟ್ ಲೋಕದಲ್ಲಿ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರನ್ನು ಜೋಡೆತ್ತು ಅಂತ ಕರೀತಾರೆ. ಇವರಿಬ್ಬರು ಟೀಮ್ನಲ್ಲಿ ಇದ್ದರೆ ಅದರ ಪವರ್ ಬೇರೆಯೇ ಇರುತ್ತೆ, ಅದರ ಧೈರ್ಯ ಬೇರೆಯೇ ಇರುತ್ತೆ. ವಿರಾಟ್ ಹಾಗೂ ರೋಹಿತ್ ವಿಶ್ವ ಕ್ರಿಕೆಟ್ನಲ್ಲಿ ತಮ್ಮದೇ ಛಾಪು ಮೂಡಿಸಿದವರು. ಆದರೆ ಇಂತಹ ದಿಗ್ಗಜ ಜೋಡೆತ್ತುಗಳಿಗೆ ವೈಟ್ ಬಾಲ್ ಕ್ರಿಕೆಟ್ನಿಂದ ಗೇಟ್ ಪಾಸ್ ನೀಡುವ ಸಾಧ್ಯತೆ ದಟ್ಟವಾಗುತ್ತಿದೆ. ಹೌದು, ಏಕದಿನ ವಿಶ್ವಕಪ್ ಬಳಿಕ ಟೀಂ ಇಂಡಿಯಾದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುವ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿದೆ. ಹೌದು, ಮುಂದಿನ ವಿಶ್ವಕಪ್ ಬಳಿಕ ಟೀಂ ಇಂಡಿಯಾದಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನು ಮಾಡುವುದಕ್ಕೆ ಬಿಸಿಸಿಐ ಮುಂದಾಗಿದೆ. ವಿರಾಟ್ ಹಾಗೂ ರೋಹಿತ್ ಶರ್ಮಾ ಅವರನ್ನು ಏಕದಿನ ಮತ್ತು ಟಿ ಟ್ವೆಂಟಿ ಕ್ರಿಕೆಟ್ನಿಂದ ದೂರವಿಡುವುದಕ್ಕೆ ಬಿಸಿಸಿಐ ಸೈಲೆಂಟ್ ಆಗಿಯೇ ಸ್ಕೆಚ್ ಆಗ್ತಾ ಇದೆ. ಆದರೆ ಬಿಸಿಸಿಐನ ಈ ನಿರ್ಧಾರ ಕ್ರಿಕೆಟ್ ಲೋಕದಲ್ಲಿ ದೊಡ್ಡದೊಂದು ಚರ್ಚೆಗೆ ಕಾರಣವಾಗಿದೆ. ಕಾರಣ, ಕಿಂಗ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇಲ್ಲದ ಟೀಂ ಇಂಡಿಯಾವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಇವರಿಬ್ಬರು ಇಲ್ಲ ಅಂದರೆ ಟೀಂ ಇಂಡಿಯಾಗೆ ಯಾವ ಮಟ್ಟಿನ ಹೊಡೆತ ಬೀಳುತ್ತೆ ಅಂತ ನೀವು ವೆಸ್ಟ್ ಇಂಡೀಸ್ ಸರಣಿಯಲ್ಲಿ ಕ್ಲಿಯರ್ ಆಗಿ ನೋಡಿರಬಹುದು. ಹೊಸ ಟೀಂ, ಬಿಸಿ ರಕ್ತದ ಯುವಕರ ಟೀಂ ಅಂತ ಕೊಚ್ಚಿಕೊಂಡಿದ್ದೇ ಬಂತು. ಆದರೆ ಯಂಗ್ಸ್ಟರ್ಗಳಿಗೆ ಟ್ಯಾಲೆಂಟ್ ಇದ್ದರೂ ಅನುಭವ ಇಲ್ಲ ಅಂದರೆ ಏನಾಗುತ್ತೆ ಅಂತ ವೆಸ್ಟ್ ಇಂಡೀಸ್ ಸರಣಿಯಲ್ಲೇ ಗೊತ್ತಾಗಿದೆ. ಕ್ರಿಕೆಟ್ ಚರಿತ್ರೆಯನ್ನು ತೆಗೆದು ನೋಡಿದ್ರೂ ವಿರಾಟ್ ಹಾಗೂ ರೋಹಿತ್ ಇಲ್ಲದ ಟೀಂ ಇಂಡಿಯಾದ ಸಾಧನೆ ಅಷ್ಟಕ್ಕಷ್ಟೇ. ಆ ಅಂಕಿಅಂಶಗಳನ್ನೇ ನೋಡೋದಾದರೆ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇಲ್ಲಿ ತನಕ ಜೊತೆಯಾಗಿ 96 ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದ್ದಾರೆ. ಆ ಪೈಕಿ 63ರಲ್ಲಿ ಗೆದ್ದರೆ 30 ಪಂದ್ಯದಲ್ಲಿ ಭಾರತ ಸೋತಿದೆ. ಅಂದರೆ ಗೆಲುವಿನ ಶೇಕಡಾವಾರು 65.63 ಇದೆ. ಇನ್ನು ರೋಹಿತ್ ಹಾಗೂ ಕೊಹ್ಲಿ ಜೊತೆಗಿದ್ದಾಗ ಗೆಲುವಿನ ನಗಾರಿ ಬಾರಿಸಿರುವ ಭಾರತ ಇವರಿಬ್ಬರು ಆಡದಿದ್ದಾಗ ಕಳಪೆ ಆಟವಾಡಿದೆ. ರೋಹಿತ್ ಕೊಹ್ಲಿ ಅಲಭ್ಯತೆಯಲ್ಲಿ ಭಾರತ ತಂಡ ಇಲ್ಲಿವರೆಗೆ 31 ಟಿ ಟ್ವೆಂಟಿ ಪಂದ್ಯವನ್ನು ಆಡಿದೆ. ಅದರಲ್ಲಿ 18 ಪಂದ್ಯದಲ್ಲಿ ಗೆಲುವು ಸಾಧಿಸಿದರೆ 11ರಲ್ಲಿ ಮುಗ್ಗರಿಸಿದೆ. ಒಂದು ಪಂದ್ಯ ಟೈ ಆಗಿದೆ. ಇನ್ನೊಂದು ಪಂದ್ಯದಲ್ಲಿ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಇನ್ನು ವಿನ್ನಿಂಗ್ ಪರ್ಸೆಂಟೇಜ್ 58.06 ಆಗಿದೆ. ಇನ್ನು ಒಂಡೇ ಕ್ರಿಕೆಟ್ನ ಬಗ್ಗೆ ನೋಡೋದಾದರೆ ಕೊಹ್ಲಿ ಹಾಗೂ ರೋಹಿತ್ ಏಕದಿನ ಕ್ರಿಕೆಟ್ನಲ್ಲಿ 324 ಪಂದ್ಯಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ 196ರಲ್ಲಿ ಗೆದ್ದರೆ 112 ಪಂದ್ಯ ಕೈಚೆಲ್ಲಿದೆ. 5 ಟೈ ಆಗಿದ್ರೆ 11 ಪಂದ್ಯದ ಫಲಿತಾಂಶ ಬಂದಿಲ್ಲ. ಇದರ ಶೇಕಡವಾರು ಗೆಲುವಿನ ಪರ್ಸೆಂಟೇಜ್ 60.49 ಆಗಿದೆ. ಇನ್ನು ರೋಹಿತ್ ಹಾಗೂ ಕೊಹ್ಲಿ ಇಲ್ಲದೆ 195 ಪಂದ್ಯ ಆಡಿರುವ ಭಾರತ ಅದರಲ್ಲಿ 120ರಲ್ಲಿ ಗೆದ್ದಿದೆ. 68 ಪಂದ್ಯ ಸೋತರೆ 3 ಟೈ ಹಾಗೂ 4 ಫಲಿತಾಂಶ ಬಂದಿಲ್ಲ. ಅಂದರೆ ಕೊಹ್ಲಿ ಹಾಗೂ ರೋಹಿತ್ ಇಲ್ಲದೆ ಹೋದರೆ ಟೀಂ ಇಂಡಿಯಾದ ಕತೆ ಏನು ಅನ್ನೋದು ಈ ಅಂಕಿಅಂಶಗಳನ್ನು ನೋಡುವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೆಲ್ಲ ಟ್ರ್ಯಾಕ್ ರೆಕಾರ್ಡ್ಗಳನ್ನು ನೋಡಿಯೂ ಕೂಡ ಬಿಸಿಸಿಐ ಇಂಥದೊಂದು ನಿರ್ಧಾರಕ್ಕೆ ಮುಂದಾಗಿರೋದು ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಅಚ್ಚರಿ ಮೂಡಿಸಿದೆ. ಇಲ್ಲಿವರೆಗೆ ಎಲ್ಲ ಫಾರ್ಮೆಟ್ನಲ್ಲೂ 1, 2 ಸ್ಥಾನದಲ್ಲಿರುವ ಭಾರತ ಕಿಂಗ್ ಹಾಗೂ ರೋಹಿತ್ ಇಲ್ಲದೆ ಮಂಕಾಗುವ ಸಾಧ್ಯತೆ ದಟ್ಟವಾಗುತ್ತಿದೆ. ಏಕದಿನ ವಿಶ್ವಕಪ್ನಲ್ಲಿ ಈ ಜೋಡೆತ್ತುಗಳು ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಅನ್ನೋದರ ಮೇಲೆ ಬಿಸಿಸಿಐ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಲಿದೆ. ಭವಿಷ್ಯದ ದೃಷ್ಟಿಯಿಂದ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವುದು ಒಳ್ಳೆಯದು. ಆದರೆ ಇವರಿಬ್ಬರಿಗೂ ಈಗ ನಿವೃತ್ತಿಯ ವಯಸ್ಸಂತೂ ಆಗಿಲ್ಲ. ಹೀಗಿರುವಾಗ ಬಿಸಿಸಿಐ ಇಂಥದೊಂದು ನಿರ್ಧಾರ ತೆಗೆದುಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕ್ರಿಕೆಟ್ ಅಭಿಮಾನಿಗಳ ಪ್ರಶ್ನೆ. ನಿಮ್ಮ ಪ್ರಕಾರ ಬಿಸಿಸಿಐ ನಿರ್ಧಾರ ಸರಿ ಇದೆಯಾ? ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.